ಕೆಂಚು ಮಾಸ್ತಾರ ಅವ್ರ ಮಾಸ್ತಾರ ಗೌಡ್ರ ಕೆಲಸ ಹೊಲಸಿಲ್ಲ ನಿಮ್ಮ ಸಾತ್ ವಾರ ಉತ್ತಾರ ಗೌಡ್ರ ಕೈಯಾಗಿರ್ತಾವ. ಗೌಡ್ರ ಹ್ಯಾಂಗ್ ಹ್ಯಾಂಗ್ ಕುಣಿಸ್ತಾರ ನೋಡು, ಹ್ಯಾಂಗ್ ಚಾವಿ ತಿರುಗುತ್ತಾರ ನೋಡು. ಅಟ್ಟ ಓಡ್ಬೇಕು ನೀವು, ಹೆಚ್ಚಿ ಓಡೋದಾಗದಿಲ್ಲ ನಿಮ್ದು. ಸ್ವತಂತ್ರ ಓಡ್ಬೇಕಂದ್ರ ಇಲ್ಲ, ಹೌದು ಚಾವಿ ಗೌಡ್ರ ಕೈಯಾಗದ, ಗೌಡ್ಗೆ ದಬ್ಬಾಳಿಕೆ ಇರ್ತದ, ಗೌಡ್ರ ದರ್ಪ್ ಇರ್ತದ. ಹೌದು ಅದ್ ಹ್ಯಾಂಗ್ ಅದ ಗೌಡ್ರ ದರ್ಪ್ ಹ್ಯಾಂಗ ಇರ್ತಾವ ಗೊತ್ತೇನು? ಹೆಂಗ್ರಿಪ್ಪ ರೈಲ್ವೆ ಬಂದಂಗ ಇರ್ತಾರ, ರೈಲ್ವೆ ಚಕ್ಕಬೇಕು ಚಕ್ಕಬೇಕು, ಊರಿರೋ ತನಕನೇ ನಡಗಿ ದೂರ ಸರಿಬೇಕು ಹಿಂಗ. ಹೌದು ಗ್ರಾಮದಲ್ಲಿ ಬಾಳ ಚಂದ ಡೊಳ್ಳಿನ ಹಾಡು ನಡೆದಾವ ನಡೆದಾವ. ಇನ್ನ ನಮ್ ಪಾಳೆ ಮುಗಿದ ಕೂಡಲೇ ಮಂಗಳಾರತಿ ಅದ. ಹೌದು ನಮ್ಮ ಶಿವಣಿಗೆ ಅವರಿಗೆ ಮತ್ತು ಉತ್ನಾಳದವರಿಗೆ ದೊಡ್ಡ ಬಡದಾಟ ಅದ ಬೆಳತಾನ. ಕೊಡ್ಲಿ ಬಡಿಗಿಲ್ಲ ಅದು, ಇಲ್ಲ ಇದು ಬಡಿಗಿಲ್ಲಾರ ಬಡದಾಟ. ಶಿವಣಿಗೆ ಅವ್ರನ್ನು ಬಹಳ ಶಾಣ್ಯಾರ, ಅವರು ಶಾಣ್ಯಾರ ಒಳ್ಳೆಯವರ, ಅವರು ಚಲೋ ಮಾತಾಡದ್ರ, ಮತ್ತ ಚಲೋ ಮಾತಾಡ್ಯಾರಿ, ಚಲೋ ಮಾತಾಡೋರೆಲ್ಲ ಮತ್ತ ಬಿಜಾಪುರ ಸಿದ್ದೇಶ್ವರ ಅಪ್ಪರ ನಾಣ್ಣವ್ರವ್ರ ಮತ್ತ ಮತ್ತೆ ಹಂಗ ಕಳಿತಾರ ಅವ್ರು. ಅದಕ್ಕಿರ್ಲಿ ಇರ್ಲಿ, ಜಗತ್ತದೊಳಗ ಹೇಳಿದವ ಹೇಳುದು ಶ್ರೇಷ್ಠ, ಕೇಳಿ ಮಾಡೋದು ಶ್ರೇಷ್ಠ ವಿಷಯ ಇತ್ತು. ಹೌದ್ರಿಪ್ಪ, ವಿಷಯದೊಳಗ ಪಾಲ ಮಾಡುದು ಅವ್ರದು, ಹೇಳುದು ನಮ್ದು. ಕೆಂಚು ಮಾಸ್ತರ್ ಅವ್ರು ನಮ್ಕಿಂತಲೂ ದೊಡ್ಡ ಕಲಾವಂತರು. ಹೌದು ಯಾಕಂದ್ ನೋಡ್ಬೇಡ್ರಿ, ಆ ಕಡೆ ಗುರುದಾಳ ಬ್ಯಾರೆ ಅದ, ಡಂಬರ ಆಟ. ಅಲ್ಲಿ ಅಲ್ಲಿ ಆಯಾಳ ಲಕ್ಷ್ಮೀಮಾಯಿ, ಆಕಿ ಲಕ್ಷ್ಮೀಮಾಯಿ ಕೂಗ್ನು ಹೊಡಸ್ತಾಳ, ಅಳಸ್ತಾಳ, ಎಡ್ಡು ಮಾಡ್ತಾಳ ಆಕಿ. ಆಕಿ ಬಹಳ ವೆರಿಕ್ಯಾಳ, ಭಲೆ ಭಲೆಯವ್ರಿಗೆ ಮಾಡ ಕೊಟ್ಟಾಳ ಆಕಿ. ಭಲೆ ಭಲೆಯವ್ರಿಗೆ ಇಮಾನ್ದಾತ್ರಿಸಾಳ ಆಕಿ, ಯಾರ ಮೇಲೆ ನಿಂತಿಲ್ಲ. ಆಕಿನ ಕಾಲ ಲಕ್ಷ ಕೊಡ್ಬೇಡ್ರಿ, ಆಕಿ ಇದ್ದಲ್ಲ ಟಾಟ್ ಇರೋದೇ ಅದು. ಅದಕ್ಕೆ ಬಂಧುಗಳೇ ಏನೈತ್ರಿಪ್ಪ, ಕೆಂಚು ಮಾಸ್ತರ್ ಅವ್ರು ಬಹಳ ಚಂದ ಹೇಳಿದ್ರು. ಏನ್ ಹೇಳಿದ್ರಿಪ್ಪ ಕೆಂಚು ಮಾಸ್ತರ್ ಅವ್ರಿಗೆ? ನಾವೊಂದು ಮಾತು ಹೇಳಿದೆವು. ಏನ್ ಮಾತು ಹೇಳಿದ್ರಿ ಕೆಂಚು ಮಾಸ್ತರ್? ಒಂದ್ ಬಿರುಸ್ ಮಾತು ಮಾತಾಡಿದ್ರು ನಮ್ಗ. ಆ ಮಾತಿನ ತಕ್ಕಂತೆ ನೀವು ಕೆಲಸ ಮಾಡವ್ರಿದ್ರಿ ಅಂದ್ರೆ ಒಂದ್ ಎರಡು ಮೂರು ಮಾತು ಕೇಳಿದ, ಆ ಮಾತಿಗೆ ಉತ್ತರ ಕೊಡ್ರಿ ಅಂದಿದ್ನ. ಹೌದು ಕೆಂಚು ಮಾಸ್ತರ್ಗೆ ಏನ್ ಕೇಳಿದ? ಏನ್ ಕೇಳಿದ್ರಿಪ್ಪ? ಮಾಳಿಂಗ್ರಾಯ ಮುತ್ತ ಸಣ್ಣವಿದ್ದ ಕಡೆ ಕನವಾದೇವಿ ತಾಯಿ ಕನ್ನ ಒಂದು ಮಾತು ಕೇಳಲಾರ್ದೆ ಕ್ಯಾರಿ ಮಾಡಿ ಅನ್ನತ್ ಹೇಳಿದ್ರಿ. ಮುಂದೆ ಗುರುವಿನ ಮಾತು ಮೀರಿ ಕೇಸಿಂದ್ರ ದೈಗೊಂಡ ಗೌಡಗ ಸಿರ್ತಾನ ಕೊಟ್ಟಾನ. ಹೌದು ಮುಳ್ಳು ಟೊಣಿಪಿ ತಗೊಂಡ್ ಬರನ ಗುಡ್ ಮತ್ತ ಹೊಳಿ ಗುರುವಿನ ಕಡೆ ಯಾಕೆ ಬರು ಪಾಳಿ ಬತ್ತ ಕೇಳಿನ. ಹೌದು ಮಾಡವನ ಲಟ್ ತಾಕತ್ತಿತ್ತಿಲೋ, ಹೇಳಲಾರ್ದೆ ಹೇಳೋನ್ ಮಾತು ಕೇಳಲಾರ್ದೆ ಮಾಡವ ಅಟ್ ಶ್ರೇಷ್ಠ ಅಂದಿದೆ ಅಂದ್ರೆ ಯಾಕೆ ಮುಳ್ಳು ಟೊಣಿಪಿ ತಗೊಂಡಿದ್ರ ನಾನು ಓಡಿ ಬಂದೆ ತಿದೊಂದು ಮಾತು ಕೇಳಿದ ಕೇಳಿದ್ರೆ ಇದ್ರಾಗ ನೀ ಹೇಳಿದ ಉತ್ತರ ಅಂದ್ರೆ ನನಗ್ ಒಗದಂಗ ಅತ್ತ ಈ ಮಾತನು ಅಂದಿದನ. ಅದ ಅಲ್ಲಿದಲ್ಲೇ ಬಿಟ್ಟ ನನಗೆ ಹೆಸರು ಇಳಿತಾನ. ಏನತ್ತ? ನನಗೆ ನಾ ಗೌಡ್ರ ಕೆಲಸ ಮೈಯಲ್ಲಿ ಹೊಲಸತ್ತ, ಕೆಲಸ ಮೈಯಲ್ಲಿ ಹೊಲಸ ಅನ್ಬೇಡ ಅನ್ಬೇಡ್ರಿ. ಮಾತ್ ಹೇಳ್ತ ಗೌಡ್ರ ಹ್ಯಾಂಗಿರ್ತಾರ ಅನ್ನೋದು. ಹ್ಯಾಂಗ್ರಿಪ್ಪ ಗೌಡ್ ಹೆಜ್ಜಾಕ್ ಕೂತಿದ್ದ ಶಿವನಿಗೆ ಕೆಂಚು ಅಣ್ಣನ ಅಂತ ಒಬ್ಬ ಹಾದಿಡ್ದ ಹಾದಿಕಾರ ಹೊಂಟಿದ್ದ. ಹೌದು ಇಲ್ಲ ಶಿವಶಣ ಅಣ್ಣ ಅಂತ ಒಬ್ಬ ಹಾದಿಡ್ದ ಹಾದಿಕಾರ ಹೊಂಟಿದ್ದ. ಗೌಡ್ರ ಮನಿ ಮುಂದ ಬಂದ್ ಕೂತ ಕುಂಡ್ರಾನ ಗೌಡ್ರ ಏನ್ ಮಾಡಿದ್ರು, ಯಾವ ಕೂತಾನ ಒಳಕರ ಚೀರ ಚಾ ಕುಡ್ರಿ ಅಂತಂದ್ರು ಅವ್ರು. ಹೌದು ಅನಾನ ಮನ್ಯಾಗ ಸಾಧಿಸದಂಗ ಅಡಿಗೆ ಮಾಡೋರು ಹೆಣ್ಮಕ್ಳು ಇರ್ತಿಲ್ಲ, ಎಲ್ಲ ಕಾರಣ ಕಟ್ಟಕ್ ಹೋಗಿದ್ರಿ. ಅನಾನ ಗೌಡ್ರಿ ಏನಂದ್ರು, ನೀರ್ ಕುಡ್ರ ನೀರ್ ಕುಡ್ರಿ, ಚೌಡ್ಯಾಗ ಅಂದ್ರೇನು ಅಗಸ್ಯಾಗ ಕೆಂಚುನ್ ಕ್ಯಾಂಟೀನ್ ದುಕಾನ ಚಾದು ಮ್ಯಾಲ ಹೋಗಿ ಎರಡ್ ಹುಸಿ ಬಾರ ಮಾಡಂದವ ಗೌಡ. ಗೌಡ ಅದ ಆ ಮನುಷ್ಯ ಮ್ಯಾಲ ಹೋಗಿ ಕಿಸಿದ್ರಿ ಎರಡ್ ಹುಸಿ ಬಾರ ಮಾಡಿದ್ರಿ. ಹೌದು ಎರಡ್ ಹುಸಿ ಬಾರ ಮಾಡ್ದ ಆ ಕಾಡದ ಇವ ಕೆಂಚೋಣ ಹೋಟೆಲ್ದಾಗ ನಿತ್ ಅವ ಎರಡ್ ಅವ ನಾಲ್ಕು ಹುಸಿ ಬಾರ ಮಾಡಿದ್ರಿ. ಹೌದು ಅವ ಆ ಮನುಷ್ಯ ತೆಳಗಿಳ್ದು ಓಡಿ ಬಂದ ಏನ್ ಹೇಳ್ದ, ನಾವು ಎರಡ್ ಮಾಡೋಣ ಕೆಂಚು ನಾಲ್ಕು ಮಾಡ್ಲಾಕತ್ತಾನ್ರಿ ಅಂದ. ಅನನ್ನ ಇವ ಅಂತ ಹಿಂಗ್ ಮಾಡ್ಯಾನ ಅಂದ. ಹೌದು ಈ ಹೊಳ್ಳಿ ಹೋಗಿ ಬಂದು ತೋಣ ಮ್ಯಾಲ ಅಂದ. ಹೋತ್ರಿ ಹ್ಯಾಂಗ್ ಮಾಡತ್ತೀರಿ ಅಂದ. ಹೌದು ಹೋಗಿ ಒಮ್ ಏಳು ಒಮ್ ಹನ್ನೆರಡ್ ಹುಸಿ ಬಾರ ಮಾಡಂದ. ಹೌದು ಅನಾನ ಇದು ಹೋಗಿ ಆಳ ಮನುಷ್ಯ ಒಮ್ ಏಳು ಒಮ್ ಹನ್ನೆರಡು ಹುಸಿ ಬಾರ ಮಾಡದ್ರಿ. ಇಟ್ಟು ಮಾಡಿ ತೆಳಗಿ ಹೇಳ್ದ ಕೆಂಚು ಅಣ್ಣ ನಾಲ್ಕು ಕಪ್ ಚಾ ತೊಗೊಂಡ್ ಮನೆಗೆ ಬಂದಿದ್ರಿ. ಮನೆಗೆ ಬರ ನಾವ ಚಾ ಕುಡ್ಯ ಒಂದತ್ತ. ಏನತ್ತ ಚಾ ನಿಮ್ದು ಇರ್ಲೇ ಕೊತ್ತಾಟಿ, ನೀವ್ ಎರಡು ಹುಸಿ ಬಾರ ಮಾಡಾನ ಕಳ್ದು ಅಕ್ಷಿ ಕಡ್ದು ನಾಲ್ಕು ಬಂದು ಹೊಳ್ಳಿ ಒಮ್ ಏಳು ಒಮ್ ಹನ್ನೆರಡು ಮಾಡೋಣ ನಾಲ್ಕು ಕಪ್ ಚಾ ನೆ ತಗೊಂಡ್ ಬಂದಾನ ಎರಡು ಭಾಸಗಡ ಅಂತ ಕೇಳೋ. ಕೇಳಾನ ಗೌಡ್ ಹೇಳ್ದ ಏನತ್ರಿಪ್ಪ ಎರಡು ಕಪ್ ಚಾ ತಗೋಬತ್ತ ಎರಡು ಹುಸಿ ಬಾರ ನಾವ್ ಮಾಡೇವು. ಹೌದು ಅವ ಏನಂದಾನ ಎರಡು ಈಗಿನ ಎರಡು ಚಾದು ಹಿಂದಿನ ಎರಡು ಚಾದು ನಾಲ್ಕು ಕಪ್ಪಿನ ಚಾ ರೊಕ್ಕ ಕೊಟ್ಟರೆ ಚಾ ತರ್ತತ್ ಅವ ನಾಲ್ಕು ಹುಸಿ ಬಾರ ಮಾಡ್ಯಾನ. ಹೌದು ಅದಕ್ ನಾವ್ ಏಳು ಒಮ್ ಹನ್ನೆರಡು ಯಾಕೆ ಮಾಡೇವು ಗೊತ್ತೇನು ಮಗ? ನಾನ್ ನಾಲ್ಕು ಕಪ್ ಚಾ ರೊಕ್ಕ ಬೀಳ್ತಿದ್ದಿ ನಿನ್ ಸಾತ್ ಬಾರ ಉತ್ತಾರ ನನ್ನ ಕೈಯಾಗದ ಮಗನ ತನ್ನ ಗಪ್ ಚೀಪ್ ಡೊಗ್ ಚಾ ತೊಗೊಂಡ್ ಬಂದಾನ ಗೌಡ್ ಹೇಳ್ದ. ಓ ಕೆಂಚು ಮಾಸ್ತಾರ ಅವ್ರ ಓ ಮಾಸ್ತಾರ
ಗೌಡ್ರ ಕೆಲಸ ಹೊಲಸಿಲ್ಲ, ನಿಮ್ಮ ಸಾತ್ ವಾರ ಉತ್ತಾರ ಗೌಡ್ರ ಕೈಯಾಗಿರ್ತಾವ. ಗೌಡ್ರ ಹ್ಯಾಂಗ ಹ್ಯಾಂಗ್ ಕುಣಿಸ್ತಾರ ನೋಡು, ಹ್ಯಾಂಗ್ ಚಾವಿ ತಿರುಗುತ್ತಾರ ನೋಡು. ಅಟ್ಟ ಓಡ್ಬೇಕು ನೀವು, ಹೆಚ್ಚಿ ಓಡೋದಾಗದಿಲ್ಲ ನಿಮ್ದು. ಸ್ವತಂತ್ರ ಓಡ್ಬೇಕಂದ್ರ ಇಲ್ಲ, ಹೌದು ಚಾವಿ ಗೌಡ್ರ ಕೈಯಾಗದ. ಗೌಡ್ಗೆ ದಬ್ಬಾಳಿಕ್ ಇರ್ತದ, ಗೌಡ್ರ ದರ್ಪ್ ಇರ್ತದ. ಹೌದು, ಅದ್ ಹ್ಯಾಂಗ ಅದ ಗೌಡ್ರ ದರ್ಪ್ ಹ್ಯಾಂಗ ಇರ್ತಾವ ಗೊತ್ತೇನು? ಹೆಂಗ್ರಿಪ್ಪ? ರೈಲ್ವೆ ಬಂದಂಗ ಇರ್ತಾರ, ರೈಲ್ವೆ ಚಕ್ಕಬೇಕು ಚಕ್ಕಬೇಕು. ಊರಿರ ತನಕನೇ ನಡಗಿ ದೂರ ಸರಿಬೇಕು ಹಿಂಗ. ಹೌದು, ಇರ್ಲಿ ಬಾಳ ಮಾತಾಡೋದು ಬೇಡ. ಹೌದು, ಜಗತ್ತದೊಳಗೆ ಹೇಳುದು ಶ್ರೇಷ್ಠ ಅದ. ಹೌದು, ಹೇಳುದ್ರಿಂದ ಜಗತ್ತೇ ನಡೆದದ, ಒಬ್ರಕ್ಕೊಬ್ರು ಹೇಳುದ್ರದಿಂದ ಇದು ಲೋಕ ನಡೆದದ. ಹೌದು, ಈ ಒಂದೆರಡು ಮಾತು ಕೇಳಿದೇವಿ ಎಲ್ಲಾ ಬಿಟ್ಟು ಕೇಸಿಂದ್ರ ಆ ಮಾತಾಡೋದು ನಡ್ತಾಂತ ಒಂದು ಕತಿ ಹೇಳಿದೇವನು. ಕೇಳಲಿಲ್ಲ ಅಂದ್ರ ನಡ್ತಾನ ಸುಳ್ಳು ಆತದ ನಾನು. ಅದು ನಮ್ ಪಾರೆ ಬಿತ್ತತ್ರಿ, ಯಾರ ಕದ್ದಿ ಕಡೆದು ಇಂತಾರ ಕೂಡ. ನಿಮ್ ಹೊಲ್ದಾಗ ಎಲ್ಲರ ಬಾಯಿ ಗಾಳಿಗೆ ತಗ್ಸಾ ಇತ್ತು ಹಚ್ಚರ ನಮ್ಗ ಅಲ್ಲರ ಹೋಗಿ ತೆಗಿತು ಸುಮ್ ಟೀಕ ಹಿಂತಾರ ಕೂಡ. ಅದಕ್ಕೆ ತಣವ ಆತದ್ರಿ ಇಂತಾರ ಕೂಡ ಹಾಡೋರು ಕೂಡ ಬೋರ್ದ ಅನ್ರಿ. ಅದು ಅವ್ರಿ ಏನ್ರಿ ಮೋಟರ್ ಜಗತ್ತೇವ್ರಿ ಟಾಂಕ ಪೇಚಿ. ಜಗತ್ತದೊಳಗೆ ಹೇಳಿದ್ದ ಶ್ರೇಷ್ಠ ಅಂತೇಳಿ ವಾದ ಮಾಡೇವಿ. ಬಹಳ ಮಾತಾಡೋದು ಬೇಕಾಗಿಲ್ಲ. ಹೌದ್ರಿ, ಅನ್ನ ಕುದ್ದಾದಿಲ್ಲೋ ಒಂದ್ ಅಗಳದಾಗ ಗೊತ್ತಾಕದ. ಎಲ್ಲಾ ಕಿವಿಚಾಡ ಕೈ ಸುಟ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಇರ್ಲಿ, ಹೌದಿಲ್ರಿ, ಅದಕ್ ಬಹಳ ಮಾತಾಡೋದು ಬೇಡ. ರಾಮಂದ್ ಒಂದ್ ವಿಷಯ ಕೇಳ್ಯಾರ ಅವ್ರು. ಏನ್ ಕೇಳ್ಯಾರಿಪ್ಪ? ರಾಮಂದ್ ವಿಷಯ ಕೇಳ್ಯಾರ. ನಮಗದು ನೆನಪನಾಗಿ ಇಲ್ಲಿ ಬಂದಿಲ್ಲ. ಎಲ್ಲ ಒಬ್ರು ಮಾತಾಡೋರ್ ಬಿಡೋನ ನಾವ್ ಹೇಳಿಲ್ಲ. ನಾವ್ ಹಾಂಗ ಅರ್ಧವಟ್ಟ ಇಟ್ಟು ದಗದ್ ಮಾಡದವ್ರ ನಾವ್. ಅಲ್ಲ, ರಾಮ ಅಗಸನ ಮಾತು ಕೇಳಿ ಯಾಕ ಶೀತಾಗ ಬಿಡ್ಬೇಕಾಯ್ತು? ಯಾಕ್ರಿಪ್ಪ? ನಿಮಿತ್ತಗ ಅಗಸನ, ನಿಮಿತ್ತಕ್ಕೆ ಮಾತ್ರ ಅಗಸನ ಬರೇ. ಅಗಸನ ಮಾತು ಕೇಳಿ ಶ್ರೀರಾಮಚಂದ್ರ ಶೀತಾಗ ಬಿಟ್ಟ ಅಂತ ಹೇಳಿದ್ ನಿಮಿತ್ತ ಅದು ಒಂದು. ನಿಮಗ್ ಕೇಳ್ತಿಲಿ. ಹೌದು, ತಾಯಿ ಕೈಕ ಮಾತು ತೊಗೊಂಡಳು ದಶರಥ ರಾಜನ ಕೈಲಿ. ಏನು? ಭರತ ಗಾದಿ ಪಟ್ಟಾಗಬೇಕು, ರಾಮಗ ವನವಾಸ ಆಗಬೇಕು 14 ವರ್ಷ. ಹೌದು, ಆಳಿಗೆ ಸೀತಾ ಜೊತೆಯಲ್ಲಿ ರಾಮನು ಲಗ್ನ ಆಗಿತ್ತು. ಹೌದು, ರಾಮ ತಾಯಿ ಮಾತಿಗಾಗಿ ವನವಾಸಕ್ಕೆ ಹೊಂಟ ನಿಂತ ಹಿಂದಿಂದ ಸೀತಾ ಬೆನ್ ಹತ್ತದ್ಳು. ಹೌದು, ಸೀತಾ ಹೇಳ್ದ ಶ್ರೀರಾಮಚಂದ್ರ. ಏನತ್ರಿಪ್ಪ? ಏ ಸೀತಾ, ಹೌದು ವನವಾಸ ನನಗದ, ನಿನಗಿಲ್ಲ. ನೀ ಬೆನ್ ಹತ್ತಿಬೇಡ, ನೀ ರಾಜ್ಯವಾಡದಾಗಿರು. ಹೌದು, ನೀ ಐಶ್ವರ್ಯದೊಳಗಿರು. ನೀ ರಾಜ್ಯನ ಸೊಸಿ ಇದ್ದಿ, ರಾಜ್ಯನ ಮಡದಿದ್ದಿ. ನೀ ರಾಜ್ಯದೊಳಗಿರು, ವನವಾಸ ನನಗ ಬಂದ ನಾ ಹೊಕ್ಕಿನಂದ. ಆಯಲಾಗ ಸೀತಾ ಹೇಳದ ಕುತ್ರ ಕೊಟ್ಟಾಳ ರಾಮನ ಮಾತಿ. ನೋಡು, ನೀ ಪತಿ ನಾ ಸತಿ, ನೀ ಗಂಡ ನಾ ಹೆಂಡತಿ, ಹೆಂಡತಿ ಇದು ಸಂಸಾರ ಬಂಡಿ, ಜೋಡ ಕಡಿಕಿಲ, ಇದು ಇವೆರಡು ಇದ್ರೆ ನಡೀತದ. ಹೌದು, ಮಾತ್ರ ಅದ್ಯ ಕರ್ತವ್ಯ ಅದ, ಧರ್ಮದ. ಏನದ? ಏನದ? ಗಂಡಗ ಬಂದ ನಿಮ್ಮ ಕಷ್ಟದೊಳಗ ಹೆಂಡತಿ ಭಾಗಿ ಅದ. ಹೌದ್ರಿ, ಸುಖ ದುಃಖದೊಳಗ, ಸುಖ ಇರ್ಲಿ ದುಃಖ ಇರ್ಲಿ, ಎರಡು ತರೊಳಗ ನಮ್ಮ ಭಾಗಿ ಅದ. ನಾ ಇವತ್ತು ನಿನಗೆ ವನವಾಸ ಬಂದ್ರ ಅದ್ರೊಳಗ ನಂದು ವನವಾಸ, ವನವಾಸ ಅಧಿಕಾರ ಅದು. ನಾ ಬರ್ತೀನಿ ಅಂತ ಹೇಳಿ ಹುಟ್ಟಿದ ಆಭರಣ ವಸ್ತ್ರಗಳನ್ನ ಎಲ್ಲ ಕಳೆದಿಟ್ಟು ಬಿಳಿ ಮೈ ಮೇಲೆ ಒಂದು ಬಿಳಿ ವಸ್ತ್ರ ಉಟ್ಟು ಕೇಸಿಂದ್ರ, ಆಭರಣಗಳನ್ನ ಎಲ್ಲ ತೆಗೆದಿಟ್ಟು ಕೇಸಿಂದ್ರ ರಾಮನ ಜೊತೆ ಹೇಳಿ ನಾನು 14 ವರ್ಷ ನಿನ್ನ ಜೊತೆಯಲ್ಲಿ ವನವಾಸ ಗೈತೀನಿ ಅಂತ ಹೇಳಿ ಕೇಸಿಂದ್ರ ಮಾತು ಕೊಟ್ಟು ಬಂದಾಳ. ಮಾತು ಕೊಟ್ಟು ಬಂದಾಳ. ಮುಂದ ವನವಾಸದೊಳಗ ರಾವಣ ಮಾಯಾ ಚಿಗರಿ ಆಗಿ ಬಂದ ಕೇಸಿಂದ್ರ ರೂಪ ಧಾರಣ ಮಾಡಿ ಮೋಸದಿಂದ ಸೀತಾನ ಎತ್ಕೊಂಡು ಒಯ್ದಾನ. ಹೌದು, ಎತ್ಕೊಂಡ ಒಯ್ದ ಬಳಿಕ ರಾಮನ ಜೊತೆಯಲ್ಲಿ 13 ವರ್ಷ ವನವಾಸ ಭೋಗಿಸ್ದಂಗ ಆಗ್ಯದ ಸೀತಾ. ಆಗ್ಯದ್ರಿಪ್ಪ, ಒಂದ್ ವರ್ಷ ಬಾಕಿ ಇತ್ತು. ಇನ್ನೂ ಒಂದ್ ವರ್ಷ ಬಾಕಿ ಇತ್ತು, ಮಾತ ಕೊಟ್ಟಿದಂಗ ನಡಿಬೇಕಾಗಿತ್ತು. ಅಗಸನ್ನ ಹೇಳಿದ್ದ ಮಾತ ಬರೀ ನೆವ ಆಗ್ಯದ, ನೆವ ಆಗ್ಯದ, ಆಗ್ಯದ. ಆ ನೆವಕ್ಕಾಗಿ ಸೀತಾನ ಹೊಳ್ಳಿ ಬಿಟ್ಟಾನ. ಹೌದು, 14 ವರ್ಷ ಎಂದು ಪೂರ್ತಿ ಆತು ಅಂದ್ ಹೊಳ್ಳಿ ಕೂಡ್ಯಾರ. ಹೌದು, ಇದು ಮಾತದ ಅದು. ಹೌದು, ಸೊಮ್ಮಗಸನ ಮಾತು ಕೇಳಿ ಕೇಸಿದ್ರ ಅವ್ರು ಹಾಳಾಗಿಲ್ಲ. ಅಲ್ಲಿ ಮಾತಿನ ಪ್ರಕಾರ ನಡಿಬೇಕಾಗ್ಯದ. ಅದಕ್ಕೆ ಜಗತ್ತದೊಳಗೆ ಹೇಳಿದ್ದ ಶ್ರೇಷ್ಠದ ಬಂಧುಗಳೇ, ಹೇಳಿರದಿಂದ ಇದು ಜಗತ್ತ ನಡೆದದ. ನಾವು ನೀವೆಲ್ಲ ತಾಯಿ ತಂದೆ ಗುರು ಹಿರಿಯರದು ದೊಡ್ಡವರದು ಶಾಣ್ಯರದು ಮಾತು ಕೇಳುನು ಒಳ್ಳೆ ಜ್ಞಾನ ಬರ್ತದ. ನಮ್ದೊಂದು ಒಂದು ಒಳ್ಳೆ ಮೆಟ್ಟಲಕ ನಾವು ಹೋಗಿ ಮುಡ್ತೇವ. ಬರೆ ಮಾಡಿದ ಶ್ರೇಷ್ಠ, ಮಾಡಿದ ಶ್ರೇಷ್ಠ ಅಂದ್ರ ಈ ದಾರು ಕುಡಿಯೋದು ಇಸ್ಪೇಟ ಆಡೋದು ಇದೆಲ್ಲ ದಗ್ ಚಲೋ ರೀ ಮಾಡ್ತಿರಿ ನೀ ಅಲ್ಲಿ ಇದು ಚಲೋ ಆತಾರ ಇದಕ್ ಮಾಡೋದಕ್ ಚಲೋ ಅನ್ಕೋತಿದ್ರು ಇಲ್ರಿಪ್ಪ ಇಲ್ಲ ಇಲ್ಲಿ ಅದಕ್ಕಿರ್ಲಿ ಇರ್ಲಿ. ಈಗ ದಯವಿಟ್ಟು ತಮ್ಗೆಲ್ಲರಿಗೂ ವಿನಂತಿ ಅದ ಕಮಿಟಿ ಅವರಿಗೆ ಇನ್ನೇನ್ ಬಹಳ ಮಾತಾಡೋದು ಬೇಡ. ಒಂದ್ ಯಥಾಪ್ರಕಾರ ಸತ್ಯ ಸುಂದರ ಚಾಲ ಹೌದು ಅನ್ನೋ ಚಾಲ ಹಾಡಿ ನಮಗ್ ಮಂಗಳ ಮಾರ್ತಿ ಮಂಗಳಾರತಿ ಮಾಡಕ್ ಅನುಮತಿ ಮಾಡಿಕೊಡ್ಬೇಕು.